ತುಂಬಾ ಜನ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ಗುರುಜಿ ಪರ್ಕೆ ನಾವು ಎಲ್ಲಿಡ್ಬೇಕು, ಅಥವಾ ಪರ್ಕೆ ಯಾವತ್ ತರ್ಬೇಕು, ಪರ್ಕೆ ನಿಲ್ಸಿಡ್ಬೋದ? ಸೊ ಏನಾರ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾಕೋ ಗಿರಾಕಿಗಳು ಬರ್ತಾ ಇಲ್ಲ, ಯಾಕೋ ಜನರು ಎಲ್ಲೋ ಮಾಯ ಆಗ್ಬಿಟ್ಟಿದ್ದಾರೆ ಅಂತ ಏನಾರು ಅನ್ಸಿದ್ರೆ ಪರ್ಕೆ ಎಲ್ಲಿಡ್ತಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ, ಮಾಡೋ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಭಿನ್ನವಾದಂಥ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ಪರ್ಕೆ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಡೌಟ್ಸ್ ಇದೆ, ಎಲ್ಲ ಡೌಟ್ಸ್ಗಳನ್ನೂ ಇವತ್ತು ಕ್ಲಿಯರ್ ಮಾಡೋಣ ಅಂತಿದ್ದೀನಿ. ಮತ್ತು ಆ ಪರ್ಕೆ ವಿಶೇಷತೆ ಏನು, ಅದು ಎಷ್ಟು ಮಟ್ಟಿಗೆ ಅದನ್ನು ಲಕ್ಷ್ಮಿಯ ಸ್ವರೂಪನೇ ಹೌದು, ಅದು ಎಷ್ಟು ಮಟ್ಟಿಗೆ ನಾವು ಅದನ್ನು ಅದರಿಂದ ಪ್ರತಿಫಲವನ್ನು ಪಡ್ಕೊಳ್ಳೋದು ಅನ್ನೋ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಮೊದಲಿಗೆ ಪೊರ್ಕೆ ಎಲ್ಲೆಲ್ಲಿ ಇಡಬಾರ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಬಿಡ್ತೀನಿ. ನೋಡಿ, ಪೊರ್ಕೆ ಏನು ಮಾಡುತ್ತೆ, ನಮ್ಮ ಮನೇನ ಸ್ವಚ್ಛತೆ ಮಾಡುವಂಥ, ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತದೆ. ಸೊ ಈಗ ನಾವು ಉತ್ತರ ದಿಕ್ಕಲ್ಲಿ ಪೊರ್ಕೆ ಇಡ್ತೀವಿ ಅಂತ ಅಂದ್ಕೊಳ್ಳಿ. ಉತ್ತರ ದಿಕ್ಕಲ್ಲಿ ಪೊರ್ಕೆ ಇಟ್ಟಾಗ ಏನು, ಉತ್ತರ ದಿಕ್ಕು ಏನು ನಮಗೆ ಕೊಡ್ತದೆ, ಅಲ್ಲಿ ನಮಗೆ ಬುದ್ಧಿ ಕೊಡ್ತದೆ, ಮತ್ತು ಅವಕಾಶಗಳು ಕೊಡುತ್ತೆ, ಮತ್ತು ಅಲ್ಲಿ ಹಣ ಬರುವಂಥ ಅವಕಾಶಗಳನ್ನ ವೃದ್ಧಿ ಮಾಡುತ್ತೆ, ಆಪರ್ಚುನಿಟೀಸ್ ಕೊಡುತ್ತೆ. ಸೊ ಅಲ್ಲಿ ಆಪರ್ಚುನಿಟಿಗಳನ್ನ ಕ್ಲೀನ್ ಮಾಡಿಬಿಡುತ್ತೆ ಅದು. ಅರ್ಥ ಆಯ್ತಾ ನಿಮಗೆ? ಉತ್ತರ ದಿಕ್ಕಲ್ಲಿ ಪೊರ್ಕೆ ಇಟ್ಟಾಗ ಏನಾಗುತ್ತೆ, ಅಲ್ಲಿ ನಿಮ್ಮ ಬುದ್ಧಿ ಕ್ಲೀನ್ ಆಗುತ್ತೆ, ಹಣ ಬರುವಂಥ ಅವಕಾಶ ಕ್ಲೀನ್ ಆಗುತ್ತೆ. ಅಥವಾ ಉತ್ತರ ದಿಕ್ಕಲ್ಲಿ ಇಟ್ಟಾಗ ನಿಮ್ಮ ಏನಾದರೂ ಬಿಸ್ನೆಸ್ ಏನಾದ್ರು ಇದ್ದರೆ ಆ ಬಿಸ್ನೆಸ್ಸಲ್ಲಿ ಕಸ್ಟಮರ್ ಬರೋಕ್ಕೆ ನಿಂತೋಗ್ತಾರೆ. ಸೊ ಅದನ್ನು ಕ್ಲೀನ್ ಮಾಡಿಬಿಡುತ್ತೆ ಅದು. ಅದೇ ರೀತಿ ನೀವೇನಾದ್ರೂ ಪೂರ್ವದಲ್ಲಿ ಪೊರ್ಕೆ ಇಟ್ಟಾಗ ಏನಾಗುತ್ತೆ, ಪೂರ್ವದಲ್ಲಿ ಏನು ನಮ್ಮ ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತೀವಿ, ಸೊ ನಮ್ಮ ಕಸ್ಟಮರ್ ಲಿಂಕ್ಸ್ ಬಗ್ಗೆ ಮಾತಾಡ್ತೀವಿ, ಆ ಕಸ್ಟಮರ್ ಲಿಂಕ್ ಹೊರಟೋಗ್ಬಿಡುತ್ತೆ. ಸೊ ಏನಾರು ನಿಮ್ಮ ಬಿಸ್ನೆಸ್ಸಲ್ಲಿ ಯಾಕೋ ಗಿರಾಕಿಗಳು ಬರ್ತಾ ಇಲ್ಲ, ಯಾಕೋ ಜನರು ಎಲ್ಲೋ ಮಾಯ ಆಗಿಬಿಟ್ಟಿದ್ದಾರೆ ಅಂತ ಏನಾರು ಅನಿಸಿದ್ರೆ ಪೊರ್ಕೆ ಎಲ್ಲಿಡ್ತಿದ್ದೀರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ನಿಮ್ಮ ಶೋ ಕಾಂಟ್ಯಾಕ್ಟ್ಸಲ್ಲಿ ಇಟ್ಬಿಟ್ಟಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಕ್ಲೀನ್ ಆಗಿಬಿಡುತ್ತೆ. ಅದೇ ರೀತಿ ಏನಾದ್ರು ಅಗ್ನಿಮೂಲೆಯಲ್ಲಿ ಪೊರ್ಕೆ ಇಟ್ಟರೆ ಏನಾಗುತ್ತೆ, ಅಗ್ನಿಮೂಲೆ ಅಂದರೆ ಏನು, ಫೈನಾನ್ಸ್, ಫೈನಾನ್ಸ್ ಬರೋವಂಥದ್ದೇ ಅಗ್ನಿಮೂಲೆ ಚೆನ್ನಾಗಿರಬೇಕು. ಸೊ ಅಲ್ಲೇನಾದ್ರು ನೀವು ಪೊರ್ಕೆ ಇಟ್ಟಾಗ ಹಣ ಬರುವಂಥ ಅವಕಾಶಗಳನ್ನ ಕ್ಲೀನ್ ಮಾಡ್ದಂಗೆ ಆಗಿಬಿಡುತ್ತೆ, ಅಥವಾ ಹಣನೇ ಕ್ಲೀನ್ ಮಾಡ್ದಂಗೆ ಆಗಿಬಿಡುತ್ತೆ. ಸೊ ಎಲ್ಲಿ ಯಾವ ದಿಕ್ಕಲ್ಲಿ ಇದನ್ನು ಇಡಬೇಕು ನೋಡಿ, ನಾನು ಯಾವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಲಕ್ಷ್ಮಿ ಪೊರ್ಕೆ ಬಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಿದೆ. ಸಿ ಯಾವಾಗ ಲಕ್ಷ್ಮಿ ನಿಂತಿರೋ ಲಕ್ಷ್ಮಿ ಎಲ್ಲರೂ ಇಟ್ಟಿರೋದು ನೋಡಿರ್ದೀರಾ? ಪೊರ್ಕೆ ಯಾವಾಗ ನಿಲ್ಲಿಸಿರ್ತೀವಿ ನಾವು, ಲಕ್ಷ್ಮಿ ಚಂಚಲೆ ನಮ್ಮ ಮನೆಯಿಂದ ಹೊರಟೋಗ್ತಾರೆ. ಹಾಗಾಗಿನೇ ಲಕ್ಷ್ಮಿ ನಮ್ಮನೆ ಸ್ಥಿರವಾಗಿರಬೇಕು ಅಂತಂದರೆ ಪೊರ್ಕೆ ಯಾವಾಗಲೂ ಅಷ್ಟೇ ಯಾರಿಗೂ ಕಾಣಿಸ್ಬಾರ್ದು. ದುಡ್ಡನ್ನು ಯಾವ ರೀತಿ ನೀವು ಬಚ್ಚಿಡ್ತೀರಾ ಅದೇ ರೀತಿ ಪೊರ್ಕೆ ಕೂಡ ಬಚ್ಚಿಡಬೇಕಾಗ್ತದೆ. ಪೊರ್ಕೆ ಅಷ್ಟು ಸುಲಭವಾಗಿ ಯಾರ ಕಣ್ಗೂ ಬೀಳಬಾರ್ದು. ಸೊ ಇದನ್ನು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಉದ್ದೇಶ ಏನು ಅಂತಂದರೆ, ಯಾವುದೇ ಪೊರ್ಕೆ ಆದರೂ ಮುರಿದಿದೆಯಾ, ಮುರಿದಿರೋ ಪೊರ್ಕೆಗಳನ್ನ ನೀವು ಮನೆಯಲ್ಲಿ ಬಳಸೋದ್ರಿಂದ ಅದು ದಾರಿದ್ರ್ಯ ಒಂದು ತಂದುಕೊಡುತ್ತೆ. ನೀವು ಯಾವ ರೀತಿ ಅರ್ಧೋಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಳ್ತೀರಾ, ಯಾವ ರೀತಿ ಅರ್ಧೋಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ಳಲ್ಲ, ಅದೇ ರೀತಿ ಮುರಿದೋಗಿರೋಂಥ ಪೊರ್ಕೆ ಕೂಡ ಮನೇಲಿ ಬಳಕೆ ಮಾಡಬಾರ್ದು. ಮತ್ತು ಮುಖ್ಯವಾಗಿ ಯಾವ ದಿನ ತರಬೇಕು ಇದನ್ನು ನೋಡಿ, ಭಾನುವಾರ ತರ್ಬೋದು, ಸೋಮವಾರ ಮನೆಗೆ ಪೊರ್ಕೆ ತರ್ಬೋದು, ಅಥವಾ ನೀವು ಹಬ್ಬದ ಟೈಮ್ಗಳಲ್ಲಿ ಪೂಜಾ ಐಟಮ್ಗಳೆಲ್ಲ ತರ್ತಿರಲ್ವಾ, ಅದ್ರ ಜೊತೇಲಿ ಒಂದು ಪೊರ್ಕೆನೂ ಕೂಡ ತರ್ಬೋದು. ನೋಡಿ, ಪೊರ್ಕೆಯಲ್ಲಿ ಎಷ್ಟು ಮಟ್ಟಿಗೆ ಒಂದು ಶಕ್ತಿನ ಕೊಡುತ್ತೆ ಅಂತಂದರೆ, ನಿಮ್ಮ ಮನೇಲಿ ಏನಾದರೂ ಅವಕಾಶಗಳೇ ಬರ್ತಾ ಇಲ್ವಾ, ಯಾಕೋ ಕೆಲಸ ಕಾರ್ಯಗಳೇ ಆಗ್ತಿಲ್ಲ, ಎಷ್ಟೇ ಕೆಲಸ ಅಪ್ಲೈ ಮಾಡಿದ್ರೂ ಬರ್ತಾ ಇಲ್ಲ, ಈ ಥರ ಏನಾದರೂ ಸಮಸ್ಯೆಗಳಿದೆ, ಕೆಲಸ ಕಾರ್ಯಗಳು ಯಾಕೋ ನಿಂತೋಗಿದೆ ಅಂತ ಅನ್ನಿಸ್ತಾ ಇದ್ರೆ, ಮೊದಲು ನಿಮ್ಮ ಮನೇಲಿರುವಂಥ ಹಳೆ ಪೊರ್ಕೆಯನ್ನು ಡಿಸ್ಪೋಸ್ ಮಾಡಿ. ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ, ಆಟೋಮೆಟಿಕಾಗಿ ಕೆಲಸಗಳು ಬರ್ತದೆ, ಆಟೋಮೆಟಿಕಾಗಿ ಎಲ್ಲ ಒಂದು ಕಡೆ ಎಲ್ಲ ಸರೋಗ ಶುರುವಾಗ್ತದೆ. ಇದನ್ನು ತುಂಬ ಜನ ಎಲ್ಲೆಲ್ಲಂದ್ರಲ್ಲಿ ಬಿಸಾಕೋದೆಲ್ಲ ಮಾಡಬಾರ್ದು, ನೀರಲ್ಲಿ ಬಿಸಾಕಬಾರ್ದು, ಎಲ್ಲೂ ಬಿಸಾಕಬಾರ್ದು. ಯಾರೋ ನಿಮ್ಮ ಮನೆಗೆ ಏನೋ BBMP ಅವ್ರು ಬರ್ತಾರಲ್ಲ ಕಸನ ತೊಗೊಂಡು ಹೋಗೋಕೆ, ಅವ್ರಿಗೆ ಕೊಡಿ, ಅವ್ರಿಗೆ ಕೊಟ್ಟರೆ ಸಾಕು. ಯಾವತ್ತು ಕೊಡ್ಬೋದು ಅಂತಂದರೆ, ಪೊರ್ಕೆಯನ್ನು ಶನಿವಾರದಂತಂದು ಕೊಡಬೇಕಾಗ್ತದೆ. ಶುಕ್ರವಾರ ಕೊಡಬಾರ್ದು ಅಥವಾ ಬುಧವಾರ ಕೊಡಬಾರ್ದು. ಈ ಎರಡು ದಿನಗಳಂತೂ ನೀವು ಪೊರ್ಕೆನ ಆಚೆ ಹಾಕ್ಬಾರ್ದು, ಮನೆಯಿಂದ ಆಚೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಮತ್ತು ಯಾವ ಝೋನಲ್ಲಿ ಇದನ್ನು ಪೊರ್ಕೆ ಇಡೋದ್ರಿಂದ ಅದ್ಭುತವಾದಂಥ ಶಕ್ತಿ ಬರುತ್ತೆ ಅಂತಂದರೆ, ನೋಡಿ, ಡಿಸ್ಪೋಸಿಬಲ್ ಝೋನ್ ಅಂತ ಹೇಳ್ತೀವಿ. ಯಾವುದು? ದಕ್ಷಿಣ, ಸೌತ್ ಆಫ್ ಸೌತ್ ವೆಸ್ಟ್, ದಕ್ಷಿಣ ಮತ್ತು ಕುಬೇರನ ಮೂಲೆ ಮಧ್ಯದ ಭಾಗದಲ್ಲಿ ಏನು ಬರುತ್ತೆ ಅಲ್ಲಿ ಪೊರ್ಕೆ ಇಡೋದ್ರಿಂದ ಭಾಳಷ್ಟು ನಿಮಗೆ ಶುಭ ಆಗುತ್ತೆ. ಆಮೇಲೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ವೆಸ್ಟು ಮತ್ತು ನಾರ್ತ್ ವೆಸ್ಟ್ ಮಧ್ಯದ ಭಾಗದಲ್ಲಿ ಅಲ್ಲಿಡೋದ್ರಿಂದ ಕೂಡ ಅದು ಡಿಪ್ರೆಷನ್ ಝೋನ್, ಅಲ್ಲಿ ಇಡ್ಬೋದು ಪೊರ್ಕೆನ. ಸೊ ನಮ್ಮ ಮನೇಲಿರುವಂಥ ಡಿಪ್ರೆಷನ್ ಕ್ಲೀನ್ ಆಗಿಬಿಡುತ್ತೆ. ಅಥವಾ ಯಾರೋ ನಿಮ್ಮ ಮನೇಲಿ ತುಂಬನೇ ಯಾಕೋ ಯಾವಾಗಲೂ ಡಿಪ್ರೆಸ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ, ಪೊರ್ಕೆ ತೊಗೊಂಡೋಗಿ ಆ ಝೋನಲ್ಲಿ ಇಟ್ಟು ನೋಡಿ, ನಿಮ್ಮ ಮನೇಲಿರ್ತಕ್ಕಂಥ ಡಿಪ್ರೆಷನ್ ಹೊರಟೋಗ್ಬಿಡುತ್ತೆ ಆಚೆ.
ಸೊ ಪೊರಕೆ ಏನು ಮುಖ್ಯವಾದ ಉದ್ದೇಶ ಏನು? ಕ್ಲೀನ್ ಮಾಡೋದು. ಸೊ ನಮ್ಗೆ ಯಾವ್ಯಾವ ಝೋನಲ್ಲಿ ಇಟ್ಬಿಟ್ಟು ಅದರ ಪ್ರತಿಫಲ ಪಡ್ಕೊಬೇಕು ಅಂತ ಒಂದು ಸನೋ ಕಂಪ್ಲೀಟ್ ಮಾಹಿತಿನಗಳು ಕೊಟ್ಟಿದ್ದೀನಿ. ಸೊ ಯಾರು ಹೆಣ್ಮಕ್ಳು ಇದ್ರ ಬಗ್ಗೆ ಕನ್ಫ್ಯೂಷನ್ ಇಟ್ಕೊಳ್ಳೋಕೆ ಬೇಡ. ಪ್ರತಿಯೊಬ್ಬರು ಕೂಡ ಇದನ್ನೆಲ್ಲ ಬಳಸ್ಕೊಂಡು ನಿಮ್ಮ ಮನೆಯೂ ಕೂಡ ತುಂಬ ಸುಖವಾಗಿ ಇಟ್ಕೊಳ್ತೀರ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.